ಓಂ ಶಾಂತಿ. ಮುರಳಿಯ ದಿನಾಂಕ 15/2/2023. ಮಿಟೇ ಬಚ್ಚೆ, ತುಮಾರೇ ಲಿಯೆ ಯೋಗ ಕಿ ಭಟ್ಟಿ ಮೋಸ್ಟ್ ವ್ಯಾಲ್ಯೂಬಲ್ ಹೈ, ಕ್ಯೂಂಕಿ ಇಸ್ ಭಟ್ಟಿ ಸೆ ಹಿ ತುಮಾರೇ ವಿಕ್ರಮ ಭಸ್ಮ ಹೋತೇ ಹೈ. ಮಧುರ ಮಕ್ಕಳೇ, ತಮಗಾಗಿ ಯೋಗದ ಭಟ್ಟಿ ಬಹಳಷ್ಟು ಬೆಲೆ ಬಾಳುವಂಥದ್ದಾಗಿದೆ. ಏಕೆಂದರೆ ಈ ಭಟ್ಟಿಯಿಂದ ನಿಮ್ಮ ವಿಕರ್ಮ ಭಸ್ಮವಾಗ್ತದೆ. ಪ್ರಶ್ನೆ, ಕಿನ್ ಬಚ್ಚೋ ಕಿ ಬುದ್ಧಿ ಮೇ ಬೀಜ ಔರ್ ಜಾಡ್ ಕಿ ನಾಲೆಜ್ ಸ್ಪಷ್ಟ ಬೈಠ ಸಕ್ತಿ ಹೇ. ಯಾವ ಮಕ್ಕಳ ಬುದ್ಧಿಯಲ್ಲಿ ಬೀಜ ಮತ್ತು ವೃಕ್ಷದ ಜ್ಞಾನ ಸ್ಪಷ್ಟವಾಗಿ ಕೂತ್ಕೊಳ್ಳುತ್ತದೆ? ಉತ್ತರ, ಜೋ ವಿಚಾರ ಸಾಗರ್ ಮಂಥನ್ ಕರ್ತೆ ಹೇ, ವಿಚಾರ ಸಾಗರ್ ಮಂಥನ್ ಕೆ ಲಿಯೆ ಅಮೃತ್ ವೇಳೆ ಕಾ ಟೈಮ್ ಬಹುತ್ ಅಚ್ಚಾ ಹೈ. ಅಮೃತ್ ವೇಳೆ ಉಟ್ಕರ್ ಬುದ್ಧಿ ಸೆ ಏಕ್ ಬಾಬಾ ಕೋ ಯಾದ ಕರೋ, ತುಮಾರಾ ಅಜಪಾ ಜಾಪ್ ಚಲ್ತಾ ರಹೇ. ಸೂಕ್ಷ್ಮ ವಸ್ತೂಲ್ ಮೇ ಶಿವ ಬಾಬಾ ಕಹನೆ ಕಿ ದರ್ಕಾರ್ ನಹಿ, ಬುದ್ಧಿ ಸೆ ಯಾದ ಕರ್ನಾ ಹೈ. ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಾರೆ, ವಿಚಾರ ಸಾಗರ ಮಂಥನಕ್ಕಾಗಿ ಅಮೃತ ವೇಳೆಯ ಸಮಯ ಬಹಳ ಚೆನ್ನಾಗಿದೆ. ಅಮೃತ ವೇಳೆಯಲ್ಲಿ ಎದ್ದು ಬುದ್ಧಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಿ. ತಮ್ಮದು ಅಜಪಾ ಜಾಪ್ ನಡೀತಾ ಇರ್ತದೆ. ಸೂಕ್ಷ್ಮ ಆಗಲಿ ಅಥವಾ ಸ್ಥೂಲದಲ್ಲಿ ಶುಭಾಬ ಹೇಳುವ ಅವಶ್ಯಕತೆ ಇರೋದಿಲ್ಲ. ಬುದ್ಧಿಯಿಂದ ನೆನಪು ಮಾಡಬೇಕು. ಓಂ ಶಾಂತಿ. ರೂಹಾನಿ ಬಾಪ್ ಪೈಟ್ಕರ್ ರೂಹೋಂಕೋ ಸಮಜಾತೆ ಹೈ, ಅರ್ಥಾತ್ ಬಚ್ಚೋಂಕೋ ಸಮಜಾತೆ ಹೈ. ಬಾಪ್ ಕಹತೆ ಹೈ ಮುಜೆ ಬಿ ಜಿಸಮ್ ಹೈ ತಬ್ ತೋ ಬಾತ್ ಕರ್ ಸಕ್ತಾ ಹೂಂ, ತುಮ್ ಬಿ ಐಸೆ ಸಮಜೋ ಮೈ ಆತ್ಮಾ ಹೂಂ. ಇಸ್ ಜಿಸಮ್ ದ್ವಾರ ಸುನ್ ರಹಾ ಹೂಂ, ಯೇ ನಾಲೆಜ್ ಅಚ್ಚಿ ರೀತಿ ಧಾರಣ ಕರ್ನಿ ಹೈ. ಜೈಸೆ ಬಾಪ್ ಕೆ ಪಾಸ್ ಧಾರಣ ಕಿ ಹುಯಿ ಹೈ, ಆತ್ಮಾ ಕಿ ಬುದ್ಧಿ ಮೇ ಧಾರಣ ಹೋತಿ ಹೈ. ಆತ್ಮಿಕ ತಂದೆ ಕುಳಿತು ಆತ್ಮಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅಂದರೆ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನಗೆ ದೇಹ ಇದೆ, ಅದಕ್ಕಾಗಿ ನಾನು ಮಾತನಾಡಲಿಕ್ಕಾಗ್ತದೆ, ಮಾತನಾಡ್ತಾ ಇದ್ದೇನೆ. ತಾವು ಸಹ ಈ ರೀತಿ ತಿಳ್ಕೊಳ್ಳಿ, ನಾನು ಆತ್ಮ ಇದ್ದೇನೆ, ಈ ದೇಹದ ಮೂಲಕ ಕೇಳ್ತಾ ಇದ್ದೇನೆ. ಈ ಜ್ಞಾನವನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಹೇಗೆ ತಂದೆ ಹತ್ರ ಧಾರಣೆ ಆಗಿದೆ, ಆತ್ಮಕ್ಕೆ ಬುದ್ಧಿಯಲ್ಲಿ ಧಾರಣೆ ಆಗ್ತಾ ಇರ್ತದೆ. ತುಮಾರಿ ಬುದ್ಧಿ ಮೇ ಐಸಿ ಧಾರಣ ಹೋನಿ ಚಾಹಿಯೆ ಜೈಸೆ ಬಾಪ್ ಕಿ ಬುದ್ಧಿ ಮೇ ಹೇ. ಬೀಜ ಔರ್ ಜಾಡ್ ಕಿ ಸಮಜಾನಿ ತೋ ಬಹುತ್ ಸಹಜ ಹೈ, ಮಾಲಿಕೋ ನಾಲೆಜ್ ರಹತಾ ಹೈ ನಾ ಕಿ ಫಲಾನಾ ಬೀಜ ಬೋನೆ ಸೆ ಇತನಾ ಬಡಾ ಜಾಡ್ ನಿಕ್ಲೇಗಾ, ಬಸ್ ಬಾಬಾ ಬಿ ಐಸೆ ಹಿ ಸಮಜಾತೆ ಹೈ, ಯ ಬುದ್ಧಿ ಮೇ ಧಾರಣ ಕರ್ನಾ ಹೈ. ಬಾಬಾ ಹೇಳುತ್ತಿದ್ದಾರೆ ಮಕ್ಕಳಿಗೆ, ತಮ್ಮ ಬುದ್ಧಿಯಲ್ಲಿ ಈ ರೀತಿ ಧಾರಣೆ ಆಗಬೇಕಾಗಿದೆ. ಹೇಗೆ ತಂದೆಯ ಬುದ್ಧಿಯಲ್ಲಿ ಇರ್ತದೆ, ಬೀಜ ಮತ್ತು ವೃಕ್ಷ ಇದರ ಬಗ್ಗೆ ತಿಳಿಸ್ಕೊಡುವಂಥದ್ದು ಬಹಳಷ್ಟು ಸಹಜವಿದೆ. ಮಾಲಿ ಅವರಿಗೆ ಜ್ಞಾನ ಇರ್ತದಲ್ವಾ, ಇಂತಹ ಬೀಜವನ್ನು ಹಾಕಿಯೋದ್ರಿಂದ ಇಷ್ಟು ದೊಡ್ಡ ವೃಕ್ಷ ಇದರಿಂದ ಬರ್ತದೆ ಅಂತ ಬಾಬನು ಕೂಡ ಹಾಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಹೇಗೆ ನನ್ನ ಬುದ್ಧಿಯಲ್ಲಿದೆ, ಅದೇ ರೀತಿಯಾಗಿ ನಿಮ್ಮ ಬುದ್ಧಿಯಲ್ಲಿಯೂ ಸಹ ಇರಬೇಕು. ವರ ಹೇಗ ತಬ್ ಜಬ್ ವಿಚಾರ ಸಾಗರ್ ಮಂಥನ್ ಕರೆಂಗೆ, ವಿಚಾರ ಸಾಗರ್ ಮಂಥನ್ ಕರ್ನೆ ಕ ಸಮಯ ಸವೇರೆ ಕ ಬಹುತ್ ಅಚ್ಚಾ ಹೈ. ಅದು ಆಗ್ತದೆ ಯಾವಾಗ ತಾವು ವಿಚಾರ ಸಾಗರ ಮಂಥನ ಮಾಡ್ತೀರಿ ಆಗ. ವಿಚಾರ ಸಾಗರ ಮಂಥನ ಮಾಡುವಂಥ ಸಮಯ ಬೆಳಗಿನ ಸಮಯ ಬಹಳ ಚೆನ್ನಾಗಿರ್ತದೆ. ಉಸ್ ಸಮಯ ದಂದ ಆದಿ ಕೊಯಿ ನಹಿ ರಹತ, ಭಕ್ತಿ ಬಿ ಮನುಷ್ಯ ಸವೇರೆ ಕರ್ತಿ ಹೇ, ಯಹ ವಹ ಜಾತೆ ರಹತೆ ಹೇ
वह बैठकर कोई नाम जपते रहते हैं, वह गीत गाते हैं, आवाज करते, कोई तो अंदर ही राम राम रटते हैं। यह भक्ति का अजपा जाप होता है। ಶಿವ ತಂದೆಯವರು ಮಕ್ಕಳಿಗಿಲ್ಲಿ ತಿಳಿಸ್ಕೊಡ್ತಿದ್ದಾರೆ, ಬೆಳಗಿನ ಸಮಯದಲ್ಲಿ ಯಾವುದೇ ಕರ್ತವ್ಯಗಳು ಕೆಲಸ ಕಾರ್ಯ ಇರುವುದಿಲ್ಲ, ಭಕ್ತಿಯನ್ನು ಸಹ ಮನುಷ್ಯರು ಬೆಳಗಿನ ಮಾಡುತ್ತಾರೆ. ಇಲ್ಲಿ ಅಲ್ಲಿ ಹೋಗೋದು ಅಥವಾ ಕುತ್ಕೊಳ್ಳೋದು, ಯಾರದೇ ಹೆಸರನ್ನು ಜಪ ಮಾಡ್ಕೊಳ್ತಾ ಇರೋದು ಅಥವಾ ಗೀತೆಯನ್ನು ಗಾಯನ ಮಾಡೋದು, ಶಬ್ದ ಮಾಡೋದು, ಮತ್ತು ಕೆಲವರು ಒಳಗಡೆಗೆ ರಾಮ ರಾಮ ಅನ್ನುವ ಶಬ್ದ ಇರ್ತದೆ, ಇದು ಭಕ್ತಿಯ ಅಜಪಾಜಾಪ್ ಆಗಿದೆ ಅಂತ ತಂದೆ ಹೇಳ್ತಿದ್ದಾರೆ. ಕೋಯಿ ಮಾಲಾ ಭಿ ಫೇರ್ತೆ ರಹತೆ ಹೇ ತುಮಕೋ ಶಿವ ಶಿವ ಕಹನಾ ನಹಿ ಹೇ. ಮತ್ತು ಕೆಲವರು ಮಾಲೆಯನ್ನು ತಿರುಗಿಸ್ತಾ ಇರ್ತಾರೆ, ತಾವಿಲ್ಲಿ ಶಿವ ಶಿವ ಅಂತನೂ ಕೂಡ ಹೇಳಬಾರದು. ಜೋ ಲೋಕ್ ಭಕ್ತಿ ಮೇ ಕರ್ತೆ ವ ಜ್ಞಾನ ಮೇ ನಹಿ ಹೋನಾ ಚಾಹಿಯೆ. ಬಹುತೋಂಕೋ ಆದತ್ ಪಡಿ ಹುಯಿ ಹೈ ಶಿವ ಶಿವ ಸ್ಮರಣ ಕರ್ತೆ ರಹೇಂಗೆ ತುಮಕೋ ಶಿವ ಶಿವ ನ ಸ್ಥೂಲ್ ಮೇ ನ ಸೂಕ್ಷ್ಮ ಮೇ ಜಪನಾ ಹೈ. ತುಮ್ ಬಚ್ಚೆ ಜಾನ್ತೆ ಹೋ ಕಿ ಹಮಾರಾ ಬಾಪ್ ಆಯಾ ಹುವಾ ಹೈ ಆಯೇಗಾ ಬಿ ಜರೂರ್ ಕೋಯಿ ಶರೀರ್ ಮೇ. ತಂದೆ ತಿಳಿಸ್ಕೊಡ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ, ಜನರು ಯಾವ ರೀತಿಯಲ್ಲಿ ಭಕ್ತಿ ಮಾಡ್ತಿರ್ತಾರೆ ಅದು ಜ್ಞಾನದಲ್ಲಿ ಇರಬಾರದು. ಅನೇಕರಿಗೆ ಇವತ್ತು ಅಭ್ಯಾಸ ಆಗಿರ್ತದಂತೆ, ಶಿವ ಶಿವ ಅಂತ ಸ್ಮರಣೆ ಮಾಡ್ತಾ ಇರ್ತಾರೆ, ತಾವು ಇಲ್ಲಿ ಶಿವ ಶಿವ ಅಂತ ಸ್ಥೂಲದಲ್ಲಿ ಆಗಲಿ ಸೂಕ್ಷ್ಮದಲ್ಲಿ ಆಗಲಿ ಜಪಿಸಬಾರದು. ಮಕ್ಕಳಿಗೆ ಗೊತ್ತಿದೆ ನಮ್ಮ ತಂದೆ ಈಗ ಬಂದಿದ್ದಾರೆ, ಅವಶ್ಯವಾಗಿ ಯಾವುದೇ ದೇಹದಲ್ಲಿ ಉನ್ಕಾ ಕೋಯಿ ಅಪ್ನಾ ಶರೀರ್ ತೋ ಹೈ ನಹಿ ವ ಪುನರ್ಜನಂ ರಹಿತ್ ಹೈ. ಪುನರ್ಜನಂ ಮನುಷ್ಯ ಸೃಷ್ಟಿ ಮೇ ಹೋತಾ ಹೈ ವಿಷ್ಣು ಕೆ ದೋ ರೂಪ ಲಕ್ಷ್ಮೀ ನಾರಾಯಣ ಹೈ ದೇವ ದೇವ ಮಹಾದೇವ ಕಹತೆ ಹೇ. ತಂದೆ ತಿಳಿಸ್ಕೊಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿ ತಮ್ಮದೇ ದೇಹ ಅಂತೂ ಇಲ್ಲ, ಅವರು ಪುನರ್ಜನ್ಮ ರಹಿತ ಇದ್ದಾರೆ. ಪುನರ್ಜನ್ಮ ಮನುಷ್ಯನಿಗೆ ಸೃಷ್ಟಿಯಲ್ಲಿ ಇರ್ತದೆ, ವಿಷ್ಣುವಿಗೆ ಎರಡು ರೂಪ ಲಕ್ಷ್ಮೀ ನಾರಾಯಣ ದೇವ ದೇವ ಮಹಾದೇವ ಅಂತ ಹೇಳ್ತಾರೆ. ಬ್ರಹ್ಮ ಅವ್ರ ವಿಷ್ಣು ಕ ಆಪಸ್ ಮೇ ಕನೆಕ್ಷನ್ ಹೈ ಶಂಕರ್ ಕ ಕೋಯಿ ಕನೆಕ್ಷನ್ ನಹಿ ಇಸ್ಲಿಯೇ ಉನ್ಕೋ ಬಡಾ ರಕ್ತಿ ಹೈ ಉನ್ಕಾ ಪುನರ್ಜನಂ ನಹಿ ಉನ್ಕೋ ಸೂಕ್ಷ್ಮ ಶರೀರ ಮಿಲ್ತಾ ಹೈ. ಶಿವಬಾಬಾ ಕೋ ಸೂಕ್ಷ್ಮ ಶರೀರ ಬಿ ನಹಿ ಹೈ ಇಸ್ಲಿಯೇ ವ ಸಬ್ಸೆ ಊಂಚೆ ತೆ ಊಂಚ ಹೈ ವ ಹೈ ಬೇಹದ ಕ ಬಾಪ್. ಬ್ರಹ್ಮ ಮತ್ತು ವಿಷ್ಣುವಿಗೆ ಪರಸ್ಪರಲ್ಲಿ ಸಂಬಂಧವಿದೆ, ಶಂಕರನಿಗೆ ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ, ಅದಕ್ಕಾಗಿ ಅವರನ್ನು ದೊಡ್ಡವರು ಅಂತ ಹೇಳಿ ಇಡುತ್ತಾರೆ. ಅವರಿಗೆ ಪುನರ್ಜನ್ಮನೂ ಇರೋದಿಲ್ಲ, ಸೂಕ್ಷ್ಮ ದೇಹ ಅವರಿಗೆ ಸಿಗ್ತದೆ. ಶಿವ ತಂದೆಯವರು ಸೂಕ್ಷ್ಮ ದೇಹ ಅವರಿಗಿಲ್ಲ, ಅದಕ್ಕಾಗಿ ಅವರು ಎಲ್ಲದಕ್ಕಿಂತಲೂ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಅವರು ಬೇಹದ್ದಿನ ತಂದೆ. ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಸುಖದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಬಾಪ್ಕಿ ಶ್ರೀಮತ್ ಪರ್ ತುಮಕೋ ಪೂರಾ ಚಲನಾ ಹೈ ಜೋ ಖುದ್ ಯಾದ ಕರ್ತೆ ಹೈ ಅವರಂಕೋ ಯಾದ ಕರಾತೆ ಹೈ ವ ಜೈಸೆ ಬಾಬಾಕ್ಕೆ ಮದದ್ಗಾರ್ ಹೈ ಬಾಪ್ ಅವ್ರ ವರ್ಷಕ್ಕೂ ಯಾದ ಕರ್ನಾ ಹೈ. ತಂದೆ ಶ್ರೀಮತದಂತೆ ತಾವು ಪೂರ್ಣ ರೀತಿಯಿಂದ ನಡೀಬೇಕು. ಯಾರು ಸ್ವಯಂ ನೆನಪು ಮಾಡ್ಕೊಳ್ತಿರ್ತಾರೆ ಅವರು ಮತ್ತೊಬ್ಬರಿಗೂ ಮಾಡಿಸ್ತಾರೆ. ಹೇಗೆ ತಂದೆಗೆ ಸಹಯೋಗಿಗಳು, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಬಚ್ಚೋಂಕು ಸಂಜಾತೆ ರಹತೆ ಹೈ ತುಮಾರೇ ಅಬ್ 84 ಜನ ಪೂರೇ ಹುಯೇ ಹೈ ಬಾಕಿ ತೋಡಾ ಟೈಮ್ ಹೈ ನಾಟಕ ಮೇ ಆಕ್ಟರ್ ಸಮಜ್ತೆ ಹೈ ಅಭಿ ಬಾಕಿ ಆಧಾ ಘಂಟಾ ಹೈ ಫಿರ್ ಹಮ್ ಘರ್ ಜಾಯೆಂಗೆ. ಟೈಮ್ ದೇಖ್ತೇ ರಹತೆ ಹೇ. ತಂದೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ತಾವೀಗ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ, ಇನ್ನು ಸ್ವಲ್ಪ ಸಮಯವಿದೆ. ನಾಟಕದಲ್ಲಿ ಪಾತ್ರಧಾರಿಗಳು ತಿಳ್ಕೊಳ್ಳುತ್ತಾರೆ ಇನ್ನು ಅರ್ಧ ಗಂಟೆ ಇದೆ, ನಂತರ ನಾವು ಮನೆಗೆ ಹೋಗ್ತೇವೆ, ಸಮಯವನ್ನು
ನೋಡ್ತಾ ಇರ್ತಾರೆ. ತುಮಾರಿ ತೋ ಬೇಹದ ಕಿ ಬಹುತ್ ಬಡಿ ಗಡಿ ಹೈ ಸಮಜಾಯ ಹೈ ಕಿ ಅಬ ಘರ್ ಚಲನಾ ಹೈ ಬಾಪ ಕೋ ಯಾದ ಕರ್ನೆ ಸೇ ತುಮಾರೆ ವಿಕ್ರಮ ವಿನಾಶ ಹೋಂಗೆ ಔರ್ ಕೋಯಿ ಶಾಸ್ತ್ರೋ ಮೇ ಐಸಾ ಸಹಜ ಯೋಗ ಹೈ ನಹಿ. ನಮ್ಮದಿಲ್ಲಿ ಬೇಹದ್ದಿನ ಬಹಳ ದೊಡ್ಡ ಗಡಿಯಾರ ಇದೆ, ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಮನೆಗೆ ಹೋಗಬೇಕಾಗಿದೆ. ತಂದೆಯನ್ನು ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮ ವಿನಾಶವಾಗ್ತದೆ. ಯಾವುದೇ ಶಾಸ್ತ್ರದಲ್ಲಿ ಇಷ್ಟು ಸಹಜ ಯೋಗ ಈ ರೀತಿಯಾಗಿ ಇಲ್ಲ. ವತೋ ಬಹುತ ಹಠಯೋಗ ಕರ್ತಿ ಹೇ, ಅಲ್ಲಿ ಬಹಳಷ್ಟು ಹಠಯೋಗವನ್ನು ಮಾಡ್ತಾ ಇರ್ತಾರೆ. ಬಹುತ್ ಮೆಹನತ್ ಕರ್ತೆ ಹೇ, ಬಹಳಷ್ಟು ಪರಿಶ್ರಮವನ್ನು ಪಡ್ತಾ ಇರ್ತಾರೆ ಅಂತ ತಂದೆ ತಿಳಿಸ್ಕೊಡ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ಜೋ ತೋ ಮಾತಾಯೇ ಕರ್ನಾಸಕ್ಕೆ ತುಮಕೋ ಹಠಯೋಗಿ ಕೆ ಮುಹಾಫಿಕ್ ಆಸನ್ ನಹಿ ಲಗಾನಾ ಹೈ. ಹಾ, ಸಭಾ ಮೇ ಟೀಕ್ ಹೋಕರ್ ಬೈಟ್ನಾ. ಶುಭಾಬ ಹೇಳ್ತಾರೆ, ತಾವು ಮಾತೆಯರು ಸಹ ಇದನ್ನು ಮಾಡಲಿಕ್ಕಾಗೋದಿಲ್ಲ. ತಾವು ಹಠಯೋಗಿಗಳ ಹಾಗೆ ಆಸನವನ್ನು ಹಾಕುವುದಂತೂ ಇರೋದಿಲ್ಲ. ಇನ್ನು ಸಭೆಯಲ್ಲಿ ಸರಿಯಾಗಿ ನಾವು ಕುಳಿತುಕೊಳ್ಳಬೇಕು. ತುಮಾರ ರಾಜಯೋಗ ಹೈ ಟಾಂಗ್ ಪರ್ ಟಾಂಗ್ ಚಡಾಕರ್ ಬೈಟ್ನಾ ಐಸೆ ರಾಜಯೋಗ ಮೇ ಬೈಟ್ನೆ ಸೇ ನಶಾ ಚಡೇಗಾ ಹಠಯೋಗ ಮೇ ದೋನೋ ಟಾಂಗ್ ಚಡಾತೆ ಹೇ ಬಾಬಾ ತುಮಕೋ ತಕ್ಲೀಫ್ ನಹಿ ದೇತೆ ಹೇ ಸಿರ್ಫ್ ಥೋಡಾ ಫರ್ಕ್ ರಕ್ನಾ ಚಾಹಿಯೇ ಕಾಮನ್ ಬೈಟ್ನೆ ಮೇ ಔರ್ ಯೋಗ ಮೇ ಬೈಟ್ನೆ ಮೇ ತುಮ ರಾಜಯೋಗ ಸೀಖ ರಹಿ ಹೋ ತೋ ಐಸೆ ಬೈಟ್ನಾ ಚಾಹಿಯೇ ಜೋ ಮನುಷ್ಯ ಸಮಜೆ ಯಾ ರಾಜಯೋಗ ಮೇ ಬೈಟೆ. ಶುಭಾಬ್ರವ್ರು ತಿಳಿಸ್ಕೊಡ್ತಿದ್ದಾರೆ, ತಮ್ಮದು ರಾಜಯೋಗ, ಕಾಲಿನ ಮೇಲೆ ಕಾಲು ನೀಟಾಗಿ ಹಾಕಿ ಕೆಳಗಡೆ ಕುತ್ಕೊಳ್ಳಿ. ಇದು ರಾಜಯೋಗದಲ್ಲಿ ಕುಳಿತುಕೊಳ್ಳೋದ್ರಿಂದ ನಿಮಗಿಷ್ಟು ಚೆನ್ನಾಗಿ ನಶೆ ಬರ್ತದೆ. ಹಠಯೋಗದಲ್ಲಿ ಏನು ಮಾಡ್ತಾರೆ, ಕಾಲುಗಳನ್ನು ಮೇಲೆ ಮಾಡ್ಕೊಳ್ತಾರೆ. ತಾನೇ ಬಾಬಾ ನಮಗಿಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಕೊಡೋದಿಲ್ಲ, ಕೇವಲ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಕಾಮನ್ ಆಗಿ ಕುತ್ಕೊಳ್ಳೋದ್ರಲ್ಲಿ ಯೋಗದಲ್ಲಿ ಕುತ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ತಾವಿಲ್ಲಿ ರಾಜಯೋಗವನ್ನು ಕಲಿತಾ ಇದ್ದೀರಿ. ಈ ರೀತಿ ಕುತ್ಕೊಳ್ಬೇಕು, ಮನುಷ್ಯರು ತಿಳ್ಕೊಳ್ಬೇಕಂತೆ ರಾಜಯೋಗವನ್ನು ಕಲಿತಾ ಇದ್ದಾರೆ. ರಾಜಯೋಗ ಕಲಿಯೋದಕ್ಕೋಸ್ಕರ ಈ ರೀತಿ ಕುತ್ಕೊಂಡಿದ್ದಾರೆ. ಯ ಹಮಾರ ರಾಜಾಯಿಕ ಟಂಗ್ ಹೈ ತುಮ್ ಬೇಹದ್ಕೆ ಬಾಪ್ ದ್ವಾರ ರಾಜಾವಂಕ ರಾಜ ಬನ್ ರಹಿ ಹೋ ಐಸೆ ಬಾಪ್ ಕೋ ಗಡಿ ಗಡಿ ಯಾದ ಕರ್ನಾ ಹೈ ಸತ್ಯುಗ ಮೇ ಬಾಪ್ ಕೋ ಯಾದ ನಹಿ ಕಿಯಾ ಜಾತ ಹೈ ಅಪನೆ ಕೋ ಕಿಯಾ ಜಾತ ಹೈ. ಕಲಿಯುಗ ಮೇ ನ ಬಾಪ್ ಕೋ ಜಾನತೆ ನ ಅಪನೆ ಕೋ ಜಾನತೆ ಹೈ. ಬಾಬರವ್ರು ಹೇಳ್ತಿದ್ದಾರೆ ಈ ರೀತಿಯಾಗಿ. ಇಲ್ಲಿ ತಂದೆ ಹೇಳ್ತಾರೆ, ಬೇಹದ್ದಿನ ತಂದೆಯ ಮೂಲಕ ರಾಜರುಗಳ ರಾಜ ಆಗ್ತಾ ಇದ್ದೀರಿ. ಇಂತಹ ತಂದೆಯನ್ನು ನಾವು ಬಾರಿ ಬಾರಿಗೂ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ತಂದೆಯನ್ನು ನೆನಪು ಮಾಡೋದಿಲ್ಲ, ತಮ್ಮನ್ನು ತಾವು ಮಾಡಿಕೊಳ್ಳಲಾಗ್ತದೆ. ಕಲಿಯುಗದಲ್ಲಿ ತಂದೆಯನ್ನು ಅರಿತುಕೊಳ್ಳಲಿಲ್ಲ, ತಮ್ಮನ್ನು ತಾವು ಅರಿತುಕೊಳ್ಳಲಿಲ್ಲ, ಕೇವಲ ತಂದೆಯನ್ನು ಕರಿತಾ ಬಂದ್ರಿ. ಅಭಿ ತುಮ್ ಅಚ್ಚಿ ರೀತಿ ಜಾನ್ ಗಯ ಹೋ ಅವ್ರ ಕೊಯಿ ಐಸೆ ನಹಿ ಸಮಸ್ತೆ ಹೈ ಕಿ ಬಾಪ್ ಬಿಂದಿ ಹೈ ಅತಿ ಸೂಕ್ಷ್ಮ ಬಿ ಕಹತೆ ಹೈ ಫಿರ್ ಕಹತೆ ಹೈ ಹಜಾರೋ ಸೂರ್ಯನ್ ಸೇ ಬಿ ತೀಕಾ ಹೈ. ತಾವೀಗ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಯಾರೂ ಸಹ ಈ ರೀತಿ ತಿಳ್ಕೊಳ್ಳೋದಿಲ್ಲ, ತಂದೆ ಬಿಂದುವಾಗಿದ್ದಾರೆ. ಅತಿ ಸೂಕ್ಷ್ಮ ಹೇಳ್ತಾರಲ್ವಾ, ಮತ್ತೆ ಹೇಳ್ತಾರೆ ಸಾವಿರಾರು ಸೂರ್ಯ ತೇಜೋಮಯ ಅದಕ್ಕಿಂತಲೂ ತೀಕ್ಷ್ಣ ಅಂತ. ತೋ ಬಾತ್ ಮಿಲ್ತಿ ನಹಿ ಹೈ ಜಬ್ ಕಹತೆ ಹೈ ನಾಮ ರೂಪ ಸೇ ನ್ಯಾರಾ ಹೈ ಫಿರ್ ಹಜಾರೋ ಸೂರ್ಯನ್ ಸೇ ತೀಕಾ ಕ್ಯೂ ಕಹನಾ ಚಾಹಿಯೇ ಪಹಲೆ ತುಂಬಿ ಐಸೆ ಸಮಸ್ತೆ ತಿ ಬಾಪ್ ಕಹತೆ ಹೈ ಡ್ರಾಮಾ ಮೇ ಸಮಜಾನಿ ದೇರಿ ಸೇ ಮಿಲ್ನಿ ತಿ ಸೂಕ್ಷ್ಮತೆ ಸೂಕ್ಷ್ಮ ಗುಹ್ಯ ಬಾತೆ ಸಮಜ್ಕರ್ ಸಮಜಾಯಿ ಜಾತಿ ಹೈ ಐಸೆ ನಹಿ ಕ್ಯಾಲ್ ಆನಾ ಚಾಹಿಯೇ ಕಿ ಪಹಲೆ ಹಜಾರೋ ಸೂರ್ಯನ್ ಸೇ ತೇಜೋಮಯ ಕಹತೆ ತೆ ಅಬ್ ಫೇರ್ ಬಿಂದಿ ಕ್ಯೂ ಕಹತೆ. ತಂದೆ ತಿಳಿಸ್ಕೊಡ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ ಅತಿ ಸೂಕ್ಷ್ಮ ಹೇಳ್ತಾರಲ್ವಾ, ಮತ್ತೆ ಹೇಳ್ತಾರೆ ಸಾವಿರಾರು ಸೂರ್ಯನಿಗಿಂತಲೂ ತೀಕ್ಷ್ಣ ಅಂತ. ಮಾತು ಸಿಕ್ಕೋದೇ ಇಲ್ಲ. ಯಾವಾಗ ಹೇಳ್ತಾರೆ ನಾಮ ರೂಪದಿಂದ ನ್ಯಾರ ಆಗಿದ್ದಾರೆ ಅಂದಮೇಲೆ ಮತ್ತೆ ಯಾಕೆ ಈ ಶಬ್ದವನ್ನು ಹೇಳಬೇಕು? ಮೊದಲು ತಾವು ಕೂಡ
ಹಾಗೆ ತಿಳ್ಕೊಂಡಿದ್ರಿ. ತಂದೆ ಹೇಳ್ತಾರೆ ನಾಟಕದಲ್ಲಿ ಇದನ್ನು ತಿಳಿಸ್ಕೊಡೋದೇನಾಯ್ತು, ತಡವಾಗಿ ಸಿಕ್ಕಿದೆ. ಸೂಕ್ಷ್ಮಾತಿ ಸೂಕ್ಷ್ಮ ಗುಹ್ಯ ಮಾತುಗಳನ್ನು ತಿಳ್ಕೊಂಡು ತಿಳಿಸ್ಕೊಡ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆ. ಐಸೆ ನಹಿ ಕ್ಯಾಲ್ ಆನಾ ಚಾಹಿಯ ಕಿ ಪಹಲೆ ಹಜಾರೋ ಸೂರ್ಯನ್ಸೆ ತೇಜೋಮಯ ಕಹತೆ ತೇ ಅಬ್ ಫಿರ್ ಬಿಂದಿ ಕ್ಯೂ ಕಹತೆ. ಅಬ್ ಜಬ್ ICS ಪಡೆಂಗೆ ತಬ್ ICS ಕಿ ಬಾತೆ ಕರೆಂಗೆ ಪಹಲೆ ಕೈಸೆ ಕರೆಂಗೆ. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ ಈ ರೀತಿ ವಿಚಾರ ಬರಬಾರ್ದಾಗಿದೆ. ಮೊದಲು ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ಅಂತ ಹೇಳ್ತಿದ್ರಿ, ಈಗ ಮತ್ತೆ ಬಿಂದು ಅಂತ ಯಾಕೆ ಹೇಳ್ತೀರಿ? ಯಾವಾಗ ICS ಓದ್ತೇವೆ ಆಗ ICS ಬಗ್ಗೆನೇ ಮಾತನಾಡ್ತೇವೆ, ಮೊದಲು ಹೇಗೆ ಮಾಡಿಕೊಳ್ಬೇಕು ಅಂತ. ಇಸ್ಮೇ ಮೋಜ್ನೆ ಕಿ ದರ್ಕಾರ್ ನಹಿ ಹೇ, ಇದರಲ್ಲಿ ಗೊಂದಲದ ಅವಶ್ಯಕತೆ ಇರೋದಿಲ್ಲ. ಡ್ರಾಮಾ ಮೇ ಜಬ್ ಬಾಬಾ ಕೋ ಸಮಜಾನ ಹೈ ತಬ್ ಸಮಜಾತೆ ಹೈ ಇನ್ಕೆ ಬಾದ್ ಬಿ ಅಂಜುನ್ ಕ್ಯಾ ಕ್ಯಾ ಸಮಜಾಯೆಂಗೆ ಕ್ಯೂಂಕಿ ಬಾಪ್ ಕಾ ಬಿ ಪ್ರಭಾವ ತೋ ನಿಕಲ್ನಾ ಹೈನಾ ಜೈಸೆ ತುಮಾರಿ ಆತ್ಮ ಹೈ ವೈಸೆ ವ ಬಿ ಆತ್ಮ ಹೈ. ಪರಮ ಧಾಮೆ ರಹತೆ ಹೈ ಉನ್ಕೋ ಪರಮ ಆತ್ಮ ಕಹತೆ ಹೈ ಯಹ ಜಬ್ ಆತೆ ಹೈ ತೋ ನಾಲೇಜ್ ದೇತೆ ಹೈ. ತಂದೆ ಹೇಳ್ತಿದ್ದಾರೆ ನಾಟಕದಲ್ಲಿ ಯಾವಾಗ ತಂದೆ ತಿಳಿಸ್ಕೊಡ್ಬೇಕು ಅಂತ ಇರ್ತದೋ ಆಗ ತಿಳಿಸ್ಕೊಡ್ತಾರೆ. ಇದರ ನಂತರ ಏನೇನು ತಿಳಿಸ್ಕೊಡ್ಬೇಕಿತ್ತು ತಿಳಿಸ್ಕೊಡ್ತಾರೆ, ಏಕೆಂದರೆ ತಂದೆಯ ಪ್ರಭಾವನೂ ಸಹ ಬರ್ತದಲ್ವ. ಹೇಗೆ ನಿಮ್ಮ ಆತ್ಮ ಇದೆ ಅದೇ ರೀತಿಯಾಗಿ ಅವರು ಸಹ ಆತ್ಮ ಆಗಿದ್ದಾರೆ, ಪರಮಧಾಮದಲ್ಲಿ ಇರ್ತಾರೆ, ಅವರನ್ನು ಪರಮ ಆತ್ಮ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ ಬರ್ತಾರೆ ಆಗ ಜ್ಞಾನ ಕೊಡ್ತಾರೆ. ಬಾಪ ಕಹತೆ ಹೈ ಜಬ್ ಪತಿ ದುನಿಯಾ ಹೋಂಗಿ ತಬ್ ಮೈ ಪಾವನ್ ದುನಿಯಾ ಬನಾನೆ ಆವುಂಗಾ ಪುಕಾರ್ತೆ ಬಿ ಹೈ ಹೇ ಪತಿತ ಪಾವನ್ ಹೇ ದುಃಖ ಹರ್ತ ಸುಖ ಕರ್ತ ಆವೋ ವೋ ತ ಸಂಗಮ್ ಪರ್ ಆಯೇಗಾ ಜಬ್ ರಾತ್ ಪೂರಿ ಹೋಂಗಿ ತಬ್ ದಿನ ಹೋಗಾ. ತಂದೆ ಹೇಳ್ತಾರೆ ಯಾವಾಗ ಪತಿತ ಜಗತ್ ಆಗ್ತದೆ ಆಗ ನಾನು ಪಾವನ ಜಗತ್ತನ್ನಾಗಿ ಮಾಡೋದಕ್ಕೋಸ್ಕರ ಬರ್ತೇನೆ. ಕರೀತಾರೆ ಹೇ ಪತಿತ ಪಾವನ ಬಾ, ಹೇ ದುಃಖ ಹರ್ತ ಸುಖಕರ್ತ ಬಾ ಅಂತ ಕರೀತಾರೆ. ಅದು ಕೂಡ ಸಂಗಮದಲ್ಲಿನೇ ಬರ್ತಾರೆ. ಯಾವಾಗ ರಾತ್ರಿ ಪೂರ್ಣಗೊಳ್ಳುತ್ತೆ ಆಗ ಹಗಲಾಗ್ತದೆ, ಹಳೆಯ ಜಗತ್ತಿನ ಅಂತ್ಯ ಕರ್ಮಾತೀತ ಅವಸ್ಥೆ ಅಂತ್ಯದಲ್ಲಿ ಆಗ್ತದೆ. ತುಮ್ಕೋ ರಹನಾಭಿ ಗೃಹಸ್ಥ ವ್ಯವಹಾರ ಮೇ ಹೈ ಚೋಡ್ನಾಭಿ ನಹಿ ಹೈ. ಶರೀರ ನಿರ್ವಾಹ ಅರ್ಥ ವ್ಯವಹಾರ ಕರ್ತೇ ಹುಯೆ ಕಮಲ ಫೂಲ್ ಸಮಾನ ಪವಿತ್ರ ರಹನಾ ಹೈ. ಬಾಬರವ್ರು ಹೇಳ್ತಿದ್ದಾರೆ ತಾವಿರಬೇಕು ಗೃಹಸ್ಥ ವ್ಯವಹಾರದಲ್ಲಿ ಬಿಡಬಾರದು ಅಂತ ಹೇಳ್ತಾರೆ. ದೇಹದ ನಿರ್ವಹಣೆಗೋಸ್ಕರ ವ್ಯವಹಾರ ಮಾಡುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕು. ದೇವತಾತೋ ಹೈಹಿ ಪೂರ್ಣ ಪವಿತ್ರ ಪರಂತು ಕಬ್ ಅವ್ರ ಕೈಸೆ ಬನೆ ಜರೂರ್ ಪುರುಷಾರ್ಥ ಕಿಯಾ ತಪ್ತೋ ಪ್ರಾಲಬ್ಧ ಪಾಯಿ. ಪುರುಷಾರ್ಥ ಅನುಸಾರ ಪ್ರಾಲಬ್ಧ ಬನಿ ಜೈಸ ಕರಂ ವೈಸಿ ಪ್ರಾಲಬ್ ಯತೋ ಚಲ್ತಾ ಹಿ ರಹತಾ ಹೈ ಅಭಿ ತೋ ತುಮಕೋ ಕರಂ ಸಿಕ್ಲಾನೆ ವಾಲ ಬಾಪ ಮಿಲಾ ಹೈ ಉನ್ಕೋ ಅಚ್ಚಿ ರೀತಿ ಯಾದ ಕರ್ನಾ ಚಾಹಿಯೆ ತುಮ್ ಅಡಾಪ್ಟೆಡ್ ಬಚ್ಚೆ ಹೋ. ಶಿವಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ ದೇವತೆಗಳು ಅಂತಂದರೆ ಪೂರ್ಣ ಪವಿತ್ರರು, ಆದರೆ ಯಾವಾಗ ಮತ್ತು ಹೇಗಾದರೂ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿದರೆ ಅದಕ್ಕಾಗಿ ಪ್ರಾಲಬ್ಧವನ್ನು ಸಹ ಅವರು ಪಡೆದುಕೊಂಡಿದ್ದಾರೆ. ಪುರುಷಾರ್ಥಕ್ಕೆ ತಕ್ಕಂತೆ ಪ್ರಾಲಬ್ಧ, ಹೇಗೆ ಕರ್ಮ ಇರ್ತದೆ ಹಾಗೆ ಪ್ರಾಲಬ್ಧನೂ ಸಹ ಇಲ್ಲಿ ನಡೀತಾ ಇರ್ತದೆ. ಈಗ ತಮಗೆ ಕರ್ಮವನ್ನು ಕಲಿಸುವಂತಹ ತಂದೆ ಸಿಕ್ಕಿದ್ದಾರೆ, ಅವರನ್ನು ಚೆನ್ನಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. ತಾವೆಲ್ಲ ಅಡಾಪ್ಟೆಡ್ ಮಕ್ಕಳು. ಮಾರ್ವಾಡಿಯೋಮಿ ಅಡಾಪ್ಷನ್ ಬಹುತ ಹೋತಿ ಹೈ ತುಮಾರಿ ಬಿ ಅಡಾಪ್ಷನ್ ಹೈ ತುಮ್ ಇನ್ಕೆ ಗರ್ಭ ಸೆ ನಹಿ ನಿಕಲೆ ಹೋ ಅಡಾಪ್ಷನ್ ಮೇ ದೋನೋ ಬಾಪ್ ಯಾದ ರಹತೆ ಹೈ ಅಂತ್ಯ ತಕ್ಕ ಜಾನ್ತೆ ಹೈ ಕಿ
हम असुल किसका ता। ಮಾರ್ವಾಡಿಯಲ್ಲಿಯೂ ಸಹ ಅಡಾಪ್ಷನ್ ಬಹಳಷ್ಟು ಇರ್ತದೆ, ತಮಗೂ ಸಹ ಅಡಾಪ್ಷನ್ ಇದೆ. ಇವರ ಗರ್ಭದಿಂದ ಅಂತೂ ತಾವು ಬಂದಿರೋದಿಲ್ಲ, ಅಡಾಪ್ಷನ್ನಲ್ಲಿ ಇಬ್ಬರು ತಂದೆ ನೆನಪಿರ್ತದೆ. ಅಂತ್ಯದವರೆಗೆ ತಿಳ್ಕೊಂಡಿರ್ತೀರಿ ನಾವು ಯಾರವರ ಆಗಿದ್ದೆವು. ಅಬ್ ಇನ್ಕಿ ಗೋಧಿ ಕೆ ಬಚ್ಚೆ ಬನೆ ಹೈ ತುಂಬಿ ಜಾನ್ತೆವು ಹಮ್ ಕಿಸ್ಕೆ ತೆ ಔರ್ ಕಿಸ್ಕೆ ಬನೆ ಹೈ. मैं एडाप्ट हुआ हूँ परमपिता परमात्मा के पास, वह है स्वर्ग का रचयिता. उनकी रचना कितना समय चलती है? आधा कलम. शुभाबत तिलस कोड़ती दारे मक्कल गे ईगा इवरा मडिलीना मक्कलु तमकोत्ती दे नाव यारवर आगिद्वी यारिगोस्कर आगिद्वे नान एडाप्ट आगिद्देने परमपिता परमात्मना ಹತ್ತಿರ ಸ್ವರ್ಗದ ರಚಯಿತ ಆಗಿದ್ದಾರೆ. ಅವರ ರಚನೆ ಎಷ್ಟು ಸಮಯದವರೆಗೆ ನಡೀತದೆ? ಅರ್ಧ ಕಲ್ಪದವರೆಗೆ. ನರಕಕ ರಚಯಿತ ಹೈ ರಾವಣ್, ಉನ್ಕಾ ಭಿ ಆಧಾ ಕಲ್ಪ ರಾಜ್ಯ ಚಲ್ತಾ ಹೈ, ಸತೋ ಪ್ರಧಾನ ಸೇ ತಮೋ ಪ್ರಧಾನ ಬನ್ತೆ ಹೈ, ಯ ಸಮಜ್ ಕಿ ಬಾತ್ ಹೈ. ಕುಚ ಸಮಜ್ ಮೇ ನಾ ಆಯೇ ತೋ ಪೂಛನಾ ಚಾಹಿಯೇ, जब सूर्य चांद को ग्रहण लगता है तो कहते हैं दे दान. सूर्य चांद को माँ बाप कहा जाता है. यह भी मेल फीमेल दोनों को ग्रहण लगता है तब कहते हैं पांच विकारों का दान दे दो. शुभाबर और तिलस कोड़ती दारे मक्कले गिली नरकद रचयिता रावण. ಅವ್ರದ್ದು ಕೂಡ ಅರ್ಧ ಕಲ್ಪದವರೆಗೆ ರಾಜ್ಯ ನಡೀತದೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗ್ತಾರೆ, ಇದು ತಿಳಿದುಕೊಳ್ಳುವಂತಹ ಮಾತು. ಸ್ವಲ್ಪ ತಿಳ್ಕೊಳ್ಳಿಲ್ಲ ಅಂತಂದರೆ ನಾನು ಕುಚ್ಚು ಸಮಜ್ ಮೇ ನಾ ಆಯಿತು ಪೂಚನ ಚಾಯ್, ಏನೂ ಅರ್ಥ ಆಗಲಿಲ್ಲ ಅಂತಂದರೆ ತಾವು ಇಲ್ಲಿ ಬಂದು ತಿಳ್ಕೊಳ್ಳಿ. ಯಾವಾಗ ಸೂರ್ಯ ಚಂದ್ರಕ್ಕೆ ಗ್ರಹಣ ತಾಗ್ತದೆ ಆಗ ಹೇಳ್ತಾರಲ್ವಾ, ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗ್ತದೆ. ಸೂರ್ಯ ಚಂದ್ರನಿಗೆ ತಾಯಿ ತಂದೆ ಅಂತ ಹೇಳಲಾಗ್ತದೆ. ಇಲ್ಲಿ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಸಹ ಗ್ರಹಣ ತಾಗಿದೆ, ಅದಕ್ಕಾಗಿ ಹೇಳ್ತಾರೆ ಪಂಚವಿಕಾರಗಳನ್ನು ದಾನ ಕೊಟ್ಟುಬಿಡಿ ಅಂತ. ಒತ್ತ ವರ್ಷಮೇ ಏಕ್ ದೋ ಭಾರಿ ಗ್ರಹಣ ಲಗ್ತಾ ಹೈ, ಅಲ್ಲಿ ಅಂತ ಏನಾಗ್ತದೆ ವರ್ಷದಲ್ಲಿ ಒಂದರಿಂದ ಎರಡು ಸಲ ಮಾತ್ರ ಗ್ರಹಣ ತಾಗ್ತದೆ. ಯತ ಕಲ್ಪ ಕಿ ಬಾತ್ ಹೈ, ಇಲ್ಲಿ ಕಲ್ಪದ ಮಾತಾಗಿದೆ. ಬಾಪ್ ಆಕರ್ ಏಕ್ ಹಿ ಬಾರ್ ದಾನ್ ಲೇತೆ ಹೈ, ಮನುಷ್ಯ ಬಿಲ್ಕುಲ್ ಸಂಪೂರ್ಣ ಕಾಲೆ ಬನ್ ಗಯೇ ಹೈ. ತಂದೆ ಬಂದು ಒಂದು ಸಲ ದಾನ ತಗೊಳ್ತಾರೆ, ಮನುಷ್ಯ ಪರಿಪೂರ್ಣ ಸಂಪೂರ್ಣವಾಗಿ ಕಪ್ಪಾಗ್ಬಿಟ್ಟಿದ್ದಾರೆ. ಐರನ್ ಏಜ್ ಹೈ. ಸಚ್ಚೆ ಸೋನೆ ಮೇ ಅಲಾಯೆ ಪಡ್ನೆ ಸೆ ಕಾಲ ಹೋ ಜಾತಾ ಹೈ, नया घर पुराना घर, नए बच्चे और बूढ़े में फर्क तो है ना. छोटा बच्चा कितना मीठा प्रिय लगता है, सब उनको चूमते हैं, गोदी में बिठाते हैं. पुराना जर्जरी भूत हो जाता है तो कहते हैं कहा शरीर छूटे तो अच्छा. तंदे बरतरे वंद सला दाना तगोलतरे, ಮನುಷ್ಯ ಪರಿಪೂರ್ಣ ಇವತ್ತು ಸಂಪೂರ್ಣವಾಗಿ ಕಪ್ಪಾಗ್ಬಿಟ್ಟಿದ್ದಾರೆ, ಕಬ್ಬಿಣದ ಯುಗ ತಾನೇ. ಚೊಕ್ಕ ಚಿನ್ನದಲ್ಲಿ ಕಲಬೆರಕೆ ಆಯಿತು ಅಂತಂದರೆ ಇದಾಗ್ತದೆ ಕಪ್ಪಾಗ್ಬಿಡ್ತದೆ. ಹೊಸ ಮನೆ, ಹಳೆ ಮನೆ, ಹೊಸ ಮಕ್ಕಳು ಮತ್ತು ವಯಸ್ಸಾಗಿರ್ತಕ್ಕಂಥವರಿಗೂ ವ್ಯತ್ಯಾಸ ಇರ್ತದಲ್ವಾ. ಸಣ್ಣ ಮಕ್ಕಳು ಅಂತಂದರೆ ಎಷ್ಟೊಂದು ಮಧುರ ಪ್ರಿಯ ಅನ್ನಿಸ್ತಾರೆ ಎಲ್ಲರಿಗೂ. ಎಲ್ಲರೂ ಸಹ ಆ ಮಕ್ಕಳನ್ನು ಏನು ಮಾಡ್ತಾರೆ, ಮುದ್ದು ಮಾಡುತ್ತಾರೆ, ತಮ್ಮ ಮಡಿಲಿನಲ್ಲಿ ಕುಂದಿಸ್ಕೊಳ್ತಾರಂತೆ. ಪುರಾಣ ಹಳೆಯ ಜರ್ಜರಿ ಭೂತ ಆಯಿತು ಅಂತ ಅಂದಮೇಲೆ ಹೇಳ್ತಾರಲ್ವಾ, ಯಾವಾಗ ಈ ದೇಹವನ್ನು ಬಿಡ್ತೀವಿ ಆಗ ಚೆನ್ನಾಗಾಗ್ತದೆ ಅಂತ. ಜಾದಾ ದುಃಖ ಕ್ಯೂ ಸಹನ ಕರೆ, ಹೆಚ್ಚು ದುಃಖ ಯಾಕೆ ಸಹನೆ ಮಾಡ್ಕೊಳ್ಬೇಕು. ಆತ್ಮ ಏಕ್ ಶರೀರ ಚೋಡ್ ಜಾಕರ್ ದೂಸರ ಲೇತಿ ಹೈ, ಯಹ ಹಮ್ ಬಿಮಾರ್ ಕೋ ಮರನೆ ನಹಿ ದೇತೆ ಹೈ, ಫಿರ್ ಬಿ ಜಿತ್ನಾ ಸುನೆ ಉತ್ತನಾ ಅಚ್ಚಾ.
ಬಾಬಾ ಹೇಳ್ತಾರೆ, ಆತ್ಮ ಒಂದು ದೇಹವನ್ನು ಬಿಡ್ತದೆ ಮತ್ತೊಂದನ್ನು ಪಡ್ಕೊಳ್ತದೆ. ಇಲ್ಲಿ ನಾವು ಕಾಯಿಲೆ ಇತ್ತು ಅಂತಂದರೆ ನಮಗೆ ಸಾಯೋದಕ್ಕೆ ಬಿಡೋದಿಲ್ಲ, ಆದರೂ ಎಷ್ಟು ಕೇಳ್ತೀರಿ ಅಷ್ಟು ಒಳ್ಳೆಯದು ಅಂತ ತಂದೆ ಹೇಳ್ತಿದ್ದಾರೆ. ಶಿವಬಾಬಾ ಅವ್ರ ವರ್ಷೆ ಕೋ ಯಾದ ಕರ್ತೆ ರಹಿ, ಬಿಮಾರಿ ಮೇ ಜಬ್ ಜಾದಾ ಪೀಡಾ ಹೋತಿ ಹೈ ತೋ ಸಬ್ ಭೂಲ್ ಜಾತಾ ಹೈ, ಬಾಕಿ ಜಿಸ್ಕಾ ಕಿಸ್ಮೇ ಭಾವ ಹೋತಾ ಹೈ ವ ಸಾಮ್ನೆ ಆ ಜಾತಾ ಹೈ, ತುಮಾರಾ ತೋ ಅಂಜಾಮ್ ಹೈ ಮೇರಾ ತೋ ಏಕ್ ಶಿವಬಾಬಾ ದೂಸರ ನಾ ಕೋಯಿ, ಫಿರ್ ದೂಸರೆ ಕಿಸ್ಕೋ ಯಾದ ಕ್ಯೂ ಕರ್ತೆ ಹೇ. ಶಿವತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಕಾಯಿಲೆಯಲ್ಲಿಯೂ ಸಹ ಹೆಚ್ಚು ಯಾವಾಗ ಪೀಡೆ ಇರ್ತದೆ ಎಲ್ಲವೂ ಸಹ ಆ ಸಮಯದಲ್ಲಿ ಮರ್ತು ಹೋಗ್ಬಿಡುತ್ತದೆ. ಇನ್ನು ಯಾರಲ್ಲಿ ಭಾವ ಇರ್ತದೆ ಅವ್ರು ಮಾತ್ರ ಎದುರುಗಡೆಗೆ ಬರ್ತಾ ಇರ್ತಾರೆ. ತಮ್ಮದೂ ಸಹ ವಾಯಿದೆ ಇದೆ ಅಲ್ವಾ, ನನಗೆ ಒಬ್ಬ ಶಿವತಂದೆ ಹೊರತಾಗಿ ಬೇರೆ ಯಾರೂ ಇಲ್ಲ ಅಂದ ಮೇಲೆ ಮತ್ತೊಬ್ಬರನ್ನು ನಾವೆಲ್ಲ ಯಾಕೆ ನೆನಪು ಮಾಡಬೇಕು? ಶಿವಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಮೇರೆ ಬಿಗರ್ ಕಿಸ್ ಕಿ ಸ್ಮೃತಿ ಬಿ ನ ಆಯೇ, ಗಯ ಹುವಾ ಹೈ ಅತ್ಯ ಕಾಲ್ ಜೋ ಸ್ತ್ರೀ ಸಿಮರೆ ಸಾರಾ ಶ್ಲೋಕ ಕಹ ದೇತೆ ಅರ್ಥ ಕುಚ್ ಬಿ ನಹಿ ಸಮಸ್ತೆ ಹೈ ಸಾರಿ ಸಂಗಮ್ ಕಿ ಬಾತ್ ಜೋ ಭಕ್ತಿ ಮೇ ಗಾತೆ ಈ ಸಮಯ ಸಿರ್ಫ್ ತುಮಕೋ ಬಾಪ್ ಅವ್ರ ವರ್ಷಕ್ಕೂ ಯಾದ ಕರ್ನಾ ಹೈ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ನನ್ನ ವಿನಃ ಯಾರ ಸ್ಮೃತಿನೂ ಬರಬಾರದು. ಗಾಯನ ಇದೆಯಲ್ವ, ಅಂತ್ಯಕಾಲದಲ್ಲಿ ಯಾವ ಸ್ತ್ರೀ ಯಾವುದನ್ನು ಸ್ಮರಣೆ ಮಾಡಿಕೊಳ್ಳುತ್ತಾಳೆ ಎಲ್ಲದಕ್ಕೂ ಶ್ಲೋಕ ಅಂತ ಹೇಳ್ತಾರೆ, ಅರ್ಥ ತಿಳಿದುಕೊಳ್ಳುವುದಿಲ್ಲ. ಎಲ್ಲ ಸಂಗಮದ ಮಾತಾಗಿದೆ. ಯಾರು ಭಕ್ತಿಯಲ್ಲಿ ಗಾಯನ ಮಾಡ್ತಾರೆ ಈ ಸಮಯದಲ್ಲಿ ಕೇವಲ ತಾವು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಶ್ರೀ ನಾರಾಯಣ ತುಮಾರಿ ಪ್ರಾಲಬ್ಧ ಹೈ ತೋ ಅರ್ಥ ಪೂರಾ ಬುದ್ಧಿ ಮೇ ಹೋನಾ ಚಾಹಿಯೇ ಬಿಗರ್ ಅರ್ಥ ತೋ ಬಹುತ್ ಯಾದ ಕರ್ತೆ ರಹತೆ ಹೈ ಪಿಛಾಡಿ ಮೇ ಜಿಸ್ಕೆ ಸಾತ್ ಜಾಸ್ತಿ ಪ್ರೀತ್ ಹೋತಿ ಹೈ ವಹಿ ಯಾದ ಆತಿ ಹೈ ಬಡಾ ಖಬರ್ದಾರ್ ರಹನಾ ಚಾಹಿಯೇ ತುಮಕೋ ಯಾದ ಕರ್ನಾ ಹೈ ಏಕ ಬಾಪ ಕೋ. ಬಾಬಾ ತಿಳಿಸ್ತಾ ಇದ್ದಾರೆ, ಶ್ರೀ ನಾರಾಯಣ ನಿಮಗೆ ಪ್ರಾರಬ್ಧವಾಗಿದೆ, ಅರ್ಥಪೂರ್ಣ ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಅರ್ಥ ಇಲ್ಲದೇ ಬಹಳಷ್ಟು ನೆನಪು ಮಾಡ್ತಾ ಇರ್ತಾರೆ. ಅಂತ್ಯದಲ್ಲಿ ಯಾರ ಜೊತೆಗೆ ಜಾಸ್ತಿ ಪ್ರೀತಿ ಇಟ್ಕೊಳ್ತೀರಿ ಅವರದೇ ನೆನಪು ನಿಮಗೆ ಬರ್ತದೆ. ಬಹಳ ಎಚ್ಚರಿಕೆಯಲ್ಲಿ ಇರಬೇಕು. ನೀವು ನೆನಪು ಮಾಡಬೇಕಾಗಿದೆ ಒಬ್ಬ ತಂದೆಯನ್ನು. ಬಾಪ್ ಕಹತೆ ಹೈ ಮನ್ ಮನಾಭವ, ತಂದೆ ತಿಳಿಸ್ಕೊಡ್ತಿದ್ದಾರೆ ಮನ್ ಮನಾಭವ. ತುಮ್ ಬಚ್ಚೆ ಕಹತೆ ಹೋ ಬಾಬಾ ಹಮ್ ಕಲಪ್ ಕಲಪ್ ಆಪ್ಸೆ ಮಿಲ್ತೆ ಹೇ, ಯ ಜ್ಞಾನ್ ಆಪ್ಸೆ ಮಧುಬನ್ ಮೇ ಆಕರ್ ಲೇತೆ ಹೇ ಯ ಹೈ ವಶೀಕರಣ ಮಂತ್ರ, ಸದ್ಗುರು ಹೈ ತೋ ತುಮೇ ಮಂತ್ರ ಬಿ ಐಸಾ ದೇತಾ ಹೈ ಜೋ ತುಮ್ ಅಮರ್ ಬನ್ ಜಾವೋ ಯ ಹೈ ಮಾಯಾ ಪರ್ ಜೀತ ಪಾನೆ ಕಾ ಮಂತ್ರ. ಬಾಬಾ ತಿಳಿಸ್ತಾ ಇದ್ದಾರೆ ಮನ್ ಮನಾಭವ ಮಕ್ಕಳಿಗೆ ಹೇಳ್ತಾರೆ ಬಾಬಾ. ಮಕ್ಕಳು ಕೂಡ ಹೇಳ್ತೀರಿ, ತಾವು ಮಕ್ಕಳು ಹೇಳ್ತೀರಿ ಬಾಬಾ ನಾವು ಕಲ್ಪ ಕಲ್ಪಕ್ಕೂ ತಮ್ಮೊಂದಿಗೆ ಮಿಲನ ಮಾಡಿದ್ದೇವೆ, ಈ ಜ್ಞಾನ ತಮ್ಮಿಂದ ಮಧುಬನದಲ್ಲಿ ಬಂದು ತಗೊಂಡಿದ್ದೇವೆ, ಇದು ವಶೀಕರಣ ಮಂತ್ರವಾಗಿದೆ. ಸದ್ಗುರು ನಮಗೆ ಮಂತ್ರವನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ, ತಾವಿದರಿಂದ ಅಮರ ಆಗ್ಬಿಡ್ತೀರಿ, ಮಾಯೆಯ ಮೇಲೆ ಜಯ ಪಡೆದುಕೊಳ್ಳುವಂತಹ ಮಂತ್ರವಾಗಿದೆ. ಇಸ್ಪರ್ ಗಾತೆ ಹೈ ತುಳಸಿದಾಸ್ ಚಂದನ್ ಗೀಸೆ ಯಹ ಬಿ ಅಬ್ ಕಿ ಬಾತ್ ಹೈ ಜೋ ಬಾದ್ ಮೇ ಗಾಯಿ ಜಾತಿ ಹೈ ತುಮ್ ಬಚ್ಚೋ ಕೋ ರಾಜ ತಿಲಕ ಮಿಲ್ ರಹಾ ಹೈ, ಬಾಪ್ ಅವ್ರ ವರ್ಷೆ ಕೋ ಯಾದ ಕರ್ನೆ ಸೆ ಬಾಪ್ ಅವ್ರ ಬಾದಶಾಹಿ ಕೋ ಯಾದ ಕರ್ ಶರಿ ಚೋಡೆಂಗೆ ತೋ ರಾಜಾಯಿ ತಿಲಕ ಮಿಲ್ ಜಾಯೇಂಗ ಏಕ ಕೋ ತೋ ನಹಿ ಮಿಲೇಗಾ, ಮಾಲಾ ಏಕ್ ಸೌ ಆಟ ಕಿ ಬಿ ಹೈ ಸೋಲಾ ಹಜಾರ್ ಏಕ್ ಸೌ ಆಟ ಕಿ ಬಿ ಹೈ. ಶಿವಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ನಾವು ಮಕ್ಕಳಿಗೆ ಇಲ್ಲಿ ರಾಜ ತಿಲಕ ಸಿಗ್ತಾ ಇದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದ್ರಿಂದ. ತಂದೆ ಮತ್ತು ರಾಜ್ಯ ಭಾಗ್ಯವನ್ನು ನೆನಪು ಮಾಡಿ
ದೇಹವನ್ನು ಬಿಟ್ಟರೆ ಅಂತಂದರೆ ರಾಜ್ಯ ತಿಲಕ ನಿಮಗೆ ಸಿಗ್ತದೆ. ಒಬ್ಬರಿಗಂತೂ ಸಿಕ್ಕೋದಿಲ್ಲ. ಮಾಲೆ ಇರೋದೇನು 108 ಮಾಲೆ ಇದೆ, ಮತ್ತು 16108 ಇದೆ. ಅಬ ತೋ ಸಿರ್ಫ್ ತುಮಕೋ ಎಕ್ಯುರೇಟ್ ಬಾಬಾ ಕೋ ಯಾದ ಕರ್ನಾ ಹೈ. ಬಾಬಾ ಕೇಳಿಯೇ ಕಹತೆ ಹೈ ತುಮಾರಿ ಗತ ಮತ್ತು ತುಮ್ ಹಿ ಜಾನೋ. ಸೊ ಬರೋಬರ್ ಹೈ. ಬಾಬರವ್ರು ಹೇಳ್ತಿದ್ದಾರೆ ಈಗ ಕೇವಲ ತಾವು ಸರಿಯಾದ ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಬಾಬನಿಗೆ ಹೇಳ್ತಾರಲ್ವ, ನಿಮ್ಮ ಗತಿ ಮತ್ತು ತಾವು ತಮಗೆ ಚೆನ್ನಾಗಿ ಗೊತ್ತಿದೆ, ಅದು ಕೂಡ ಅವಶ್ಯವಾಗಿ ಸದ್ಗತಿದಾತ ವಹೈ ವಹಿ ಜಾನೆ. ಆಗೆ ತೋ ಸಿರ್ಫ್ ಗಾತೆ ತೆ ಅರ್ಥ ರಹಿತ್ ಉಸ್ಕೋ ಕಹ ಜಾತ ಹೈ ಅನರ್ಥ ಪ್ರಾಪ್ತಿ ಕುಚ್ ಬಿ ನಹಿ. ಶುಭಾಬ್ರವ್ರು ತಿಳಿಸ್ಕೊಡ್ತಿದ್ದಾರೆ, ಸದ್ಗತಿದಾತ ಅವರೇ ಆಗಿದ್ದಾರೆ, ಅವರಿಗೆ ಗೊತ್ತಿರ್ತದೆ. ಮೊದಲೆಲ್ಲ ಕೇವಲ ಗಾಯನ ಮಾಡ್ತಾ ಇದ್ರಿ ಅರ್ಥ ರಹಿತವಾಗಿ, ಅದಕ್ಕೆ ಹೇಳಲಾಗ್ತದೆ ಅನರ್ಥ, ಪ್ರಾಪ್ತಿ ಏನೂ ಇಲ್ಲ. ಮನುಷ್ಯ ದಾನ ಪುಣ್ಯ ಆದಿ ಕರ್ತೆ ಕರ್ತೆ ಉತ್ತರ್ತಿ ಹಿ ಆಯಿ ಹೈ ಪ್ರಾಪ್ತಿ ಕುಚ್ ಬಿ ನಹಿ. ಮನುಷ್ಯರಿವತ್ತು ದಾನ ಪುಣ್ಯ ಇತ್ಯಾದಿ ಮಾಡ್ತಾ ಮಾಡ್ತಾ ಕೆಳಗಡೆಗೆನೆ ಇಳಿತಾ ಬಂದರು, ಪ್ರಾಪ್ತಿ ನೋಡಿದ್ರೆ ಏನೂ ಇಲ್ಲ. ಆಸುರಿ ಮತ್ತು ಪರ್ ಸಬ್ ಅನರ್ಥ ಹೋಗಯ ಹೈ. ಯವಿ ನಾರಾಯಣ ಕಿ ಪೂಜಾ ಕರ್ತೆ ಇತ್ತೆ ಅಬ್ ಫಿರ್ ಪೂಜಾರಿಸಿ ಪೂಜ್ಯ ಬನ್ ರಹೇ ಹೇ ಪ್ರಾಕ್ಟಿಕಲ್ ಮೇ. ಬಾಬಾ ತಿಳಿಸ್ತಾ ಇದ್ದಾರೆ ಆಸುರಿ ಮತದಂತೆ ಎಲ್ಲವೂ ಸಹ ಅನರ್ಥವಾಗಿದೆ. ಇಲ್ಲಿ ನಾರಾಯಣನ ಪೂಜೆ ಮಾಡ್ತಾ ಇದ್ರಿ, ಈಗ ಪುನಃ ಪೂಜಾರಿಗಳಿಂದ ಪೂಜ್ಯರಾಗ್ತಾ ಇದ್ದೀರಾ ಪ್ರಾಕ್ಟಿಕಲ್ನಲ್ಲಿ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಶುಭಾಬ ಹಮ್ಕೋ ಪಡಾತೆ ಹೇ. ನಮಗೆ ಗೊತ್ತಿದೆ, ಶುಭಾಬ ನಮಗಿಲ್ಲಿ ಓದಿಸ್ತಾ ಇದ್ದಾರೆ. ಯಥ ಪಕ್ಕ ಯಾದ ರಕ್ನ ಹೈ, ಇದನ್ನು ನಾವು ಪಕ್ಕ ನೆನಪಿಟ್ಟುಕೊಳ್ಳಬೇಕು. ನಹಿತೋ ವಿಕ್ರಮ ವಿನಾಶ ನಹಿ ಹೋಂಗಿ, ಇಲ್ಲ ಅಂತಂದರೆ ವಿಕ್ರಮ ವಿನಾಶವಾಗೋದಿಲ್ಲ. ಯ ಯೋಗಕ್ಕೆ ಭಟ್ಟಿ ಮೋಸ್ಟ್ ವ್ಯಾಲ್ಯೂಬಲ್ ಹೈ ಮುಕ್ತಿ ಬಿ ಮಿಲ್ತಿ ಹೈನಾ. ಕೊಯಿ ಕಹತೆ ಹಮ್ಕೋ ಮನ್ ಕಿ ಶಾಂತಿ ಚಾಹಿಯೇ ಪರಂತು ಪಹಲೆಯ ಬತಾವೋ ತುಮಕೋ ಅಶಾಂತಿ ಕಿಸನೆ ಕಿಯಾ. ಶುಭಾಬ್ರವ್ರು ಹೇಳ್ತಿದ್ದಾರೆ ಮಕ್ಕಳಿಗೆ, ಯೋಗದ ಭಟ್ಟಿ ಮೋಸ್ಟ್ ವ್ಯಾಲ್ಯೂಬಲ್, ಮುಕ್ತಿ ಅಂತೂ ಸಿಗ್ತದಲ್ವಾ. ಕೆಲವರು ಹೇಳ್ತಾರೆ ನಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂತ, ಆದರೆ ಮೊದಲು ಇದನ್ನು ಹೇಳಿ, ನಿಮಗೆ ಅಶಾಂತಿ ಯಾರು ಮಾಡಿದ್ದಾರೆ? ಜರೂರ್ ಪಹಲೆ ಶಾಂತಿ ಇತ್ತಿ, ಅವಶ್ಯವಾಗಿ ಮೊದಲು ನಮಗೇನಿತ್ತು ಶಾಂತಿ ಇತ್ತು ತಾನೇ. ಅಭಿ ಅಶಾಂತ ಬನೆ ಹೋ ತಪ್ತೋ ಶಾಂತಿ ಮಾಂಗ್ತೆ ಹೋ ಶಾಂತಿ ತೋ ಸಾರಿ ದುನಿಯಾ ಮೇ ಚಾಹಿಯೆ ಏಕಕ್ಕೋ ಶಾಂತಿ ಮಿಲ್ನೆ ಸೆ ಕುಚ ಹೋ ನಾ ಸಕೆ. ಈಗ ಅಶಾಂತ ಆಗಿದೆ, ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಾರೆ, ಶಾಂತಿಯನ್ನು ಬೇಡ್ತಾ ಇದ್ದಾರೆ. ಶಾಂತಿ ಇಡೀ ಜಗತ್ತಿನಲ್ಲೇ ಬೇಕಾಗಿದೆ. ಒಬ್ಬರಿಗೆ ಶಾಂತಿ ಸಿಕ್ತು ಅಂತಂದರೆ ಏನು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಏಕಕ್ಕೋ ಶಾಂತಿ ಮಿಲ್ನೆ ಸೆ ಸಾರಿ ದುನಿಯಾ ಮೇ ತೋಡಿ ಶಾಂತಿ ಹೋಸಕ್ಕೆ ಹೆಂಗಿ. ಒಬ್ಬರಿಗೆ ಶಾಂತಿ ಸಿಕ್ತು ಅಂತಂದರೆ ಇಡೀ ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದ? ಅಶಾಂತಿ ಕಿಸನೆ ಕಿಯಾ ಮುಂಜ್ ಪಡೆ ಹೇ, ಅಶಾಂತನನ್ನಾಗಿ ಯಾರು ಮಾಡಿದ್ರು? ಗೊಂದಲ ಇದೆ ಅಲ್ವಾ. ಸಂಜಾಯ ಜಾತಾಯಿ ಶಾಂತಿಧಾಮ್ ಸುಖಧಾಮ್ ಅವ್ರ ಯ ಹೈ ದುಃಖಧಾಮ್. ಸುಖಧಾಮ್ಯ ಮನುಷ್ಯ ಬಹುತ ತೋಡೆಯತ್ತೆ, ತಿಳಿಸ್ಕೊಡ್ಲಾಗ್ತದೆ ಶಾಂತಿಧಾಮ ಸುಖಧಾಮ ಇಲ್ಲಿ ದುಃಖಧಾಮ. ಸುಖಧಾಮದಲ್ಲಿ ಮನುಷ್ಯರು ಬಹಳ ಕಡಿಮೆ ಇದ್ರು. ಉಸ್ ಸಮಯ ಬಾಕಿ ಸಬ್ ಆತ್ಮಯೇ ಶಾಂತಿಧಾಮೆತ್ತಿ, ಆ ಸಮಯದಲ್ಲಿ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಇದ್ರು. ತುಮಕೋ ಶಾಂತಿ ವಹ ಮಿಲೇಂಗಿ, ನಿಮಗೂ ಕೂಡ ಶಾಂತಿ ಅಲ್ಲೇ ಸಿಗ್ತದೆ. ಯಹ ತೋ ಮಿಲ್ ನಾಸಕೆ ಯಹ ತೋ ಹೈಹಿ ದುಃಖಧಾಮ್, ಇಲ್ಲಿ ಅಂತೂ ಸಿಕ್ಕೋದಿಲ್ಲ, ಇಲ್ಲಿ ಇರೋದು ದುಃಖಧಾಮ. ದುಃಖಮೆ ಅಶಾಂತಿ ಹೋತಿ ಹೈ ಯಥೋ ಬಹು ಸಹಜ ಹೈ, ದುಃಖದಲ್ಲಿ ಅಶಾಂತಿ ಇರ್ತದೆ, ಇದು ಬಹಳ ಸಹಜವಿದೆ. ಕಿಸ್ಕೋ ಬಿ ಸಂಜಾನ, ಯಾರಿಗೂ ನಾವು ತಿಳಿಸ್ಕೊಡ್ಬೋದು.
सुख शांति का वर्षा देने वाला एक ही बाप है। सतयुग में सुख शांति दोनों ही है। सुख शांति आस्तियन कोडुवंतवरु ओब्ब तंदेयागिदारे। सत्ययुगदल्लि सुख शांति एरडु इदे। यहाँ आत्मा चाहती है कि मेरा मन शांत हो, तो जाओ तुम अपने घर परमाधाम, परंतु पतित फिर जा भी न सके। इसलिए बाप समझाते हैं, मुझे याद करो तो अंतमति सोगति हो जाएंगी। शिव तंदे और तिलस्कोड़ता इदारे मक्कलिगे सत्ययुगदल्लि सुख शांति एरडु इर्तदे। इल्ले आत्मा बयस्तदे ನನ್ನ ಮನಸ್ಸಿಗೆ ಶಾಂತಿ ಇರಬೇಕು, ಹಾಗಾದರೆ ತಾವೆಲ್ಲರೂ ತಮ್ಮ ಮನೆ ಪರಮಧಾಮಕ್ಕೆ ಹೋಗಿ. ಆದರೆ ಪತಿತರು ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ತಂದೆ ತಿಳಿಸ್ಕೊಡ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ, ಅಂತಮತಿ ಸೋಗತಿಯಾಗ್ತದೆ. ಬಾಪೋರ್ ವರ್ಷಕ್ಕೂ ಯಾದಕರೋ ಪರಂತು ಮಾಯಾ ಐಸಿ ಹೈ ಜೋ ಪವಿತ್ರ ಬನನೆ ನಹಿ ದೇತಿ ಹೈ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ಕೊಳ್ಳಿ, ಆದರೆ ಮಾಯೆ ಈ ರೀತಿ ಇದೆ, ಪವಿತ್ರ ಆಗಲಿಕ್ಕೆ ಬಿಡೋದಿಲ್ಲ. ಅಬಲಾಂ ಪರ್ ದೇಖೋ ಕಿತನೆ ಅತ್ಯಾಚಾರ ಹೋತೆ ಹೈ, ವಿಶ್ ಬಿಗರ್ ರಹನ್ನ ಸಕೆ. ಬಾಬಾಕ್ಕೆ ಪಾಸ್ ಅನೇಕ ಪ್ರಕಾರಕ್ಕೆ ಸಮಾಚಾರ ಆತೆ ಹೈ. ಸಬ್ಸೆ ಬಡಿ ಹಿಂಸಾ ಕಾಮ ಮಹಾಶತ್ರು ಕಿ ಹೈ. ಬಾಪ ಕಹತೆ ಹೈ, ಬಚ್ಚೆ ವಿಶ್ ಚೋಡೋ, ಕಾಲಾ ಮೋಹ ನಹಿ ಕರೋ. ಶಿವಬಾಬರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಅಬಲೆಯರ ಮೇಲೆ ನೋಡಿ ಇವತ್ತೆಷ್ಟೆಲ್ಲ ಅತ್ಯಾಚಾರ ಆಗ್ತಾ ಇರ್ತದೆ, ಅದಿಲ್ಲದೇ ನಡೆಯುವುದಿಲ್ಲ ಅಂತಾರೆ. ತಂದೆ ಹತ್ರ ಅನೇಕ ಪ್ರಕಾರದ ಸಮಾಚಾರಗಳು ಕೂಡ ಬರ್ತದೆ. ಎಲ್ಲದಕ್ಕಿಂತ ದೊಡ್ಡ ಹಿಂಸೆ ಕಾಮ ಮಹಾಶತ್ರು. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಅದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ. ತೋ ಕಹತೆ ಹೈ, ಕೋಶಿಶ್ ಕರೆಂಗೆ, ಹೇಳ್ತಾರಲ್ವ ಪ್ರಯತ್ನ ಮಾಡ್ತೇವೆ. ಯಾ ಜಹರ್ ಹೈ, ಆದಿ ಮಧ್ಯ ಅಂತ ದುಃಖ ದೇನೆ ವಾಲ ಹೈ, ಪರಂತು ತಕ್ದೀರ್ ಮೇ ನೈ ಹೈ ತೋ ಸುನ್ತೆ ಹೀ ನಹಿ ಹೈ. ಆತ್ಮಾವೊಂಕೋ ಬಾಪ್ ಬೈಟ್ ಸಮಜಾತೆ ಹೈ, ಆಜ್ ಸೆ ವಿಕಾರ ಮೇ ನಹಿ ಜಾನಾ ತೋ ಮೋ ನೀಚೆ ಕರ್ ದೇತೆ ಹೈ. ಬಾಬಾ ಹೇಳುತ್ತಿದ್ದಾರೆ, ಇಲ್ಲಿ ಕೆಸರಿದೆ, ಆದಿ ಮಧ್ಯ ಅಂತ್ಯದವರೆಗೂ ಸಹ ದುಃಖವನ್ನು ಕೊಡುವಂಥವರೇ ಆಗಿದ್ದಾರೆ. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಕೇಳೋದಿಲ್ಲ. ಆತ್ಮಗಳಿಗೆ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ, ಇಂದಿನಿಂದ ವಿಕಾರದಲ್ಲಿ ಹೋಗಬಾರದು ಅಂತಂದರೆ ಮುಖವನ್ನು ಕೆಳಗಡೆ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ಅರೆ ಕಾಮ ಶತ್ರು ಹೈ, ಯ ಅಚ್ಚ ತೊಡಿ ಹೈ, ಯ ಹೈ ಹಿ ವಿಶೇಷ ವರ್ಡ್ ಸಬ್ ಪತಿತ್ ಹೈ. ಸತ್ಯುಗ್ ಮೇ ಸಭಿ ಸಂಪೂರ್ಣ ನಿರ್ವಿಕಾರಿ ಹೈ. ಬಾಬ ಹೇಳ್ತಾರೆ, ಕಾಮ ಮಹಾಶತ್ರು ಅಲ್ವಾ, ಅದಕ್ಕಾಗಿ ಇದು ಒಳ್ಳೆಯದಾ? ಸಾಧ್ಯನೇ ಇಲ್ಲ ತಾನೆ. ವಿಕಾರದ ಜಗತ್ತು ಎಲ್ಲರೂ ಪತಿತರಾಗಿದ್ದಾರೆ, ಸತ್ಯಯುಗದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ಅಚ್ಚ ಮಾತ್ ಪಿತಾ ಬಾಪ್ ದಾದಾಕೆ ಕಲಪ್ ಅಥವಾ ಪಾಂಚ್ ಹಜಾರ್ ವರ್ಷಕ್ಕೆ ಬಾದ್ ಮಿಲಿ ಹುಯಿ, ಮಿಟೇ ಮಿಟೇ ಸಿಕ್ಕಿಲದೆ ಬಚ್ಚೊಂಕೋ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೊಂಕೋ ನಮಸ್ತೆ. ತಾಯಿ ತಂದೆ ಬಾಪ್ ದಾದಾರವರು ಕಲ್ಪ ಅಥವಾ 5000 ವರ್ಷಗಳ ನಂತರ ಮಿಲನ ಆಗಿರ್ತಕ್ಕಂಥ ಮಧುರ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ನೆನಪು ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣಾ ಕೇಳಿಯೇ ಮುಖ್ಯ ಸಾರ್, ಟೈಮ್ ಬಹುತ ತೋಡಾ ಹೈ, ಇಸ್ಲೀ ಬಾಪ್ ಕಾ ಪೂರಾ ಪೂರಾ ಮದದ್ಗಾರ್ ಬನ್ಕರ್ ರಹನಾ ಹೈ. ಬಾಪ್ ಅವ್ರ ವರ್ಷಕ್ಕೂ ಯಾದ ಕರ್ನಾ ಹೈ, ಅವ್ರ ದೂಸರಂಕೋ ಬಿ ಕರಾನಾ ಹೈ. ಶಿವ ತಂದೆ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ, ಸಮಯ ಬಹಳ ಕಡಿಮೆ ಇದೆ, ಅದಕ್ಕಾಗಿ ತಂದೆಗೆ ಪೂರ್ಣ ಪೂರ್ಣ ಸಹಯೋಗಿಗಳಾಗಿ ಇರಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು, ಮತ್ತೊಬ್ಬರಿಗೂ ಮಾಡಿಸಬೇಕು. ಎರಡನೇ ಪಾಯಿಂಟ್ ಇದೆ, ಅಂತ್ಯ ಸಮಯ ಮೇ ಏಕ್ ಬಾಪ್ ಕಿ ಯಾದ ರಹೇ, ಇಸ್ಕೇ ಲಿಯೆ ದಿಲ್ ಕಿ ಪ್ರೀತ್ ಏಕ್ ಬಾಪ್ ಸೆ ರಕ್ನಿ ಹೈ. ಬಾಪ್ ಬಿಗರ್ ಅವ್ರ ಕೋಯಿ ಕಿ ಸ್ಮೃತಿ ನ ಆಯೆ, ಇಸ್ಕೇ ಲಿಯೆ ಖಬರ್ದಾರ್ ರಹನಾ ಹೈ. ಅಂತ್ಯ ಸಮಯದಲ್ಲಿ ಒಬ್ಬ ತಂದೆ ನೆನಪಿರಬೇಕು, ಇದಕ್ಕಾಗಿ ತಮ್ಮ ಮನದ ಪ್ರೀತಿಯನ್ನು
ತಂದೆಯೊಂದಿಗೆ ಇಟ್ಟುಕೊಳ್ಳಬೇಕು. ತಂದೆ ವಿನಃ ಯಾವುದೇ ಸ್ಮೃತಿಯಲ್ಲಿ ಬರಬಾರದು. ಇದಕ್ಕಾಗಿ ಎಚ್ಚರಿಕೆಯಲ್ಲಿ ಇರಬೇಕು. ವರದಾನ ಸೋಚನಾ ಕಹನಾ ಔರ್ ಕರ್ನಾ ಇನ್ ತೀನೋ ಕೋ ಸಮಾನ್ ಬನಾನೆ ವಾಲೆ ಬಾಪ್ ಸಮಾನ್ ಸಂಪನ್ನ ಭವ. ಯೋಚಿಸುವುದು, ಹೇಳುವುದು ಮತ್ತು ಮಾಡುವುದು ಮೂರನ್ನು ಸಮಾನ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನರಾಗಿರಿ. ಬಾಪ್ತಾದ ಅಬ್ ಸಭಿ ಬಚ್ಚೊಂಕು ಸಮಾನ ಔರ್ ಸಂಪನ್ನ ದೇಖ್ನಾ ಚಾತೆ ಹೈ. ಸಂಪನ್ನ ಬನ್ನೆ ಕೇಲಿಯೆ ಸೋಚನಾ ಕಹನಾ ಔರ್ ಕರ್ನಾ ತೀನೋ ಸಮಾನ ಹೋ. ಬಾಪ್ತಾದರವರು ಈಗ ಎಲ್ಲ ಮಕ್ಕಳಿಗೆ ಸಮಾನ ಮತ್ತು ಸಂಪನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಂಪನ್ನರಾಗುವುದಕ್ಕೋಸ್ಕರ ಯೋಚನೆ, ಹೇಳುವುದು, ಮಾಡುವುದು ಮೂರರಲ್ಲಿಯೂ ಸಮಾನ ಇರಬೇಕು. ಇಸ್ಕೆ ಲಿಯೇ ಸಬ್ ತಯಾರಿ ಭೀ ಕರ್ತೇವು ಸಂಕಲ್ಪ ಭೀ ಹೈ ಇಚ್ಛಾ ಭೀ ಯಹಿ ಹೈ ಲೇಕಿನ್ ಯ ಇಚ್ಛಾ ಪೂರಿ ತಬ್ ಹೋಂಗಿ ಜಬ್ ಔರ್ ಸಬ್ ಇಚ್ಛಾವೋನ್ ಸೆ ಇಚ್ಛಾ ಮಾತ್ರ ಅವಿದ್ಯ ಬನೇಂಗೆ. ಇದಕ್ಕಾಗಿ ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸಂಕಲ್ಪನೂ ಇದೆ, ಇಚ್ಛೆನೂ ಸಹ ಇದೇ ಆಗಿದೆ. ಆದರೆ ಈ ಇಚ್ಛೆ ಪೂರ್ಣಗೊಳ್ಳುತ್ತೆ ಯಾವಾಗ ಎಲ್ಲ ಇಚ್ಛೆಗಳಿಂದ ಇಚ್ಛಾ ಮಾತ್ರ ಅವಿದ್ಯ ಆಗ್ತೀರಿ ಆಗ. ಚುಟ್ಟಿ ಚುಟ್ಟಿ ಅನೇಕ ಪ್ರಕಾರಕ್ಕೆ ಇಚ್ಛಾ ಈ ಇಸ್ ಏಕ್ ಇಚ್ಛಾಕ ಪೂರ್ಣ ಕರ್ನೆ ನಹಿ ದೇತಿ ಹೈ. ಸಣ್ಣ ಸಣ್ಣ ಅನೇಕ ಪ್ರಕಾರದ ಇಚ್ಛೆಗಳು ಈ ಒಂದು ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಅದು ಬಿಡೋದಿಲ್ಲ. ಶ್ಲೋಗನ್ ಅವ್ಯಕ್ತವ ಕರ್ಮಾತೀತ ಸ್ಥಿತಿ ಕ ಅನುಭವ ಕರ್ನ ಹೈತೋ ಕಥನಿ ಕರ್ನಿ ಔರ್ ರಹನಿ ಕೋ ಸಮಾನ್ ಬನಾವೋ. ಅವ್ಯಕ್ತ ಅಥವಾ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಬೇಕೆಂದರೆ ಹೇಳುವುದು, ಮಾಡುವುದು, ಇರುವುದು ಸಮಾನ ಮಾಡಿಕೊಳ್ಳಬೇಕು. ಅಚ್ಚ ಓಂ ಶಾಂತಿ.